ಗುರುಜಿ, ಪೌರ್ಣಿಮೆಯ ಕುರಿತು ಹೇಳ್ತಿದ್ರಿ, ಈ ಶುಕ್ರವಾರ ಇನ್ನೊಂದು ವಿಶೇಷವಾದ ಘಟನೆ ಜರುಗತ್ತೆ ಅಂತ ಕೂಡ ಹೇಳ್ತಾ ಇದ್ರಿ. ನೋಡಿ ವೀಕ್ಷಕರೇ, ಈ ಒಂದು ಶುಕ್ರವಾರದಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೋಬೇಕು. ವ್ಯಾಸ ಪೌರ್ಣಿಮೆ ಅಂದರೆ ಗುರು ಪೌರ್ಣಿಮೆ ಅಂದರೆ ಗುರುಗಳ ನಿವಾಸ ಸ್ಥಳ. ಸ್ಥಾನ ಪಲ್ಲಟನ ಮಾಡದೇ ಇದ್ದ ಹಾಗೆ ಒಂದೇ ಸ್ಥಳದಲ್ಲಿ ಮಳೆಗಾಲದಲ್ಲಿ ಯಾವುದೇ ಒಂದು ಬೆಟ್ಟ, ನದಿ, ಸಮುದ್ರಗಳನ್ನು ದಾಟದೆ ಅದೇ ಸ್ಥಳದಲ್ಲಿ ಭಗವಂತನ ಧ್ಯಾನದಲ್ಲಿ ಇರಕ್ಕೆ ಚಾತುರ್ಮಾಸ್ಯ ಅಂತಾರೆ. ಚಾತುರ್ಮಾಸ್ಯ ಅಂದರೆ 4 ಮಾಸಗಳ ಕಾಲ. ಈ ಒಂದು ವ್ಯಾಸಪೂಜೆಯ ನಂತರ ಈ ಜಗತ್ತಲ್ಲಿ ಯಾವುದೇ ಜಾತಿಯಾಗಲಿ ಯಾವುದೇ ಧರ್ಮದ ಗುರು ಆಗಲಿ, ಗುರುವಾದರೆ ಸಾಕು, ಅವನು ವ್ಯಾಸಪೂಜೆ ಮಾಡಲೇಬೇಕು. ವ್ಯಾಸಾಯ ವಿಷ್ಣು ರೂಪಾಯ, ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೇ ಅಂದರೆ ಸಾಕ್ಷಾತ್ ವ್ಯಾಸ ಶ್ರೀಮನ್ನಾರಾಯಣ. ಅದಕ್ಕೆ ಈ ಬುಧವಾರದಿಂದನೇ ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೋಬೇಕು. ವಿಷ್ಣು ಸಹಸ್ರನಾಮವನ್ನು ಜಪವನ್ನು ಮಾಡ್ಕೋಬೇಕು. ವಿಷ್ಣು ಸಹಸ್ರನಾಮವನ್ನು ಜಪವನ್ನು ಮಾಡಿಕೊಂಡು ನೀವುಗಳೆಲ್ಲ ಆ ವ್ಯಾಸ ಪೂಜೆಯನ್ನು ಮಾಡಬೇಕು. ಎಲ್ಲ ಗುರುಗಳು, ಎಲ್ಲ ಮಠಾಧೀಶ್ವರರು, ಎಲ್ಲ ಗುರು ಹಿರಿಯರು, ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಎಲ್ಲರೂ ಆ ಶ್ರೀ ಗುರು ಪೂಜೆಯನ್ನು ಮಾಡ್ತಾರೆ. ನೀವು ಮನೆ ಹೆಂಗಸರು ಗುರು ಆರಾಧನೆಯನ್ನು ಬುಧವಾರದಿಂದ ಈ ಸ್ಥಿರವಾರದಲ್ಲಿ ಮಹಾವಿಷ್ಣುಗೆ ವಿಷ್ಣು ಸಹಸ್ರನಾಮ ಹೇಳಿಕೊಂಡ್ರೆ ಕೃಷ್ಣಂ ಒಂದೇ ಜಗದ್ಗುರು ಅಂದರೆ ಜಗತ್ತಲ್ಲಿ ಎಲ್ಲರಿಗಿಂತ ದೊಡ್ಡ ಗುರು ಕೃಷ್ಣ. ಇವನಿಗಿಂತ ಗುರು ರೂಪದಲ್ಲಿ ಕೂತಿರೋನೇ ದಕ್ಷಿಣಾಮೂರ್ತಿ. ಅದಕ್ಕೆ ಈ ಒಂದು ಮಹಾಪ್ರದೋಷದಂದು ಈ ವಿಶೇಷವಾಗಿರ್ತಕ್ಕಂಥ ಸಂಕೀರ್ತನ ಮಾಲೆ ಅಂದರೆ ನಂಜುನಗೂಡಲ್ಲಿರ್ತಕ್ಕಂಥ ಶ್ರೀಕಂಠೇಶ್ವರನ ವಿಶೇಷವಾಗಿರ್ತಕ್ಕಂಥ ವಾರ್ಷಿಕೋತ್ಸವಕ್ಕೆ ನೀವೆಲ್ಲ ಇವತ್ತು ಕಾಲಿಡೋದ್ರಿಂದ ಶ್ರೀಮನ್ನಾರಾಯಣ ಸ್ವರೂಪದಲ್ಲಿ ನಂಜುನಗೂಡಲ್ಲಿ ಬಹಳ ವಿಶೇಷ. ಏನಕ್ಕೆ ವಿಶೇಷ ಅಂದರೆ ಈ ಬುಧವಾರದಲ್ಲೇ ಇವತ್ತೇ ಈಶ್ವರನಿಗೆ ತಲೆ ಮೇಲೆ ಏಟು ಬಿದ್ದಿದ್ದು ಅಂದರೆ ಪರಶುರಾಮ ಮಹಾವಿಷ್ಣು ಭೂಮಿಗೆ ಬಂದ ಅಲ್ವಾ. ಎಲ್ಲ 21 ಸಲ ದಂಡಯಾತ್ರೆಯನ್ನು ಮಾಡ್ಕೊಂಡು ಬಂದು ಎಲ್ಲ ಕ್ಷತ್ರಿಯರ ಸಂಹಾರ ಮಾಡಿ ಇವತ್ತು ಈ ವಾರ್ಷಿಕೋತ್ಸವ ದಿವಸನೇ ಅವನಿಗೆ ಸಿಕ್ಕಿರ್ತಕ್ಕಂಥ ಲಿಂಗ. ಇವತ್ತು ಆ ವಾರ್ಷಿಕೋತ್ಸವ ಅಂತ ಆಚರಿಸೋದೇ ಅವನ ವಿಚ್ಛೇದ ದಿವಸ. ಅಂದರೆ ಬುಧವಾರವೇ ಬಿದ್ದಿದೆ ನೋಡಿ ಎಷ್ಟು ವಿಶೇಷ. ಬುಧವಾರ ಮಹಾವಿಷ್ಣು, ಬುಧ ಮಹಾವಿಷ್ಣುನ ಪೂಜೆ ಮಾಡ್ತಾನೆ, ಬಹಳ ವೈಶಿಷ್ಟ್ಯತೆ. ಇವನು ಆ ಪರಶುರಾಮ ಆ ಕೂತ್ಕೊಂಡು ಧ್ಯಾನದಲ್ಲಿ ಕೂತ್ಕೊಳ್ಳೋಕ್ಕೆ ಒಳ್ಳೆ ಜಾಗವನ್ನು ನೋಡ್ತಾ ಇದ್ದಾಗ ಆ ಕೊಡಲಿಯಲ್ಲಿ ಹೀಗೆ ಏಟು ಹೊಡಿತಾನೆ. ಏಟು ಹೊಡೆದಾಗ ಸಾಕು, ರಕ್ತ ಬರ್ತಾ ಇದೆ ತಲೆ ಮೇಲೆ. ಏನಿದು ಕಲ್ಲಿಗೆ ಏಟು ಬಿತ್ತಲ್ಲ ಅಂತ ನೋಡ್ತಾನೆ, ಸಾಕ್ಷಾತ್ ಪರಮೇಶ್ವರನ ಲಿಂಗ. ಅಬ್ಬಾ ಪರಮೇಶ್ವರ, ಇಂಥ ಒಂದು ಜಾಗದಲ್ಲಿ ನೀನು ಯಾಕೆ ಕೂತಿದ್ಯಾ, ಪೂಜೆ ಪುನಸ್ಕಾರ ಆಗದೆ ಅಂಥೇಳಿ ಆ ಕೊಡಲಿಯನ್ನು ಎತ್ತು ಬಿಸಾಕ್ತಾನೆ. ಆ ಕೊಡಲಿಯನ್ನು ಎತ್ತು ಬಿಸಾಕಿರೋ ಸ್ಥಳ ಇವತ್ತಿನ ದಿವಸ ನೀವು ನೋಡ್ಬೋದು, ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ಅಂದರೆ ಇಲ್ಲಿಗಿಂತ ಅಲ್ಲಿ ಅಂದರೆ ಅವನು ವಿರಾಟ ರೂಪದಲ್ಲಿದ್ದಾಗ ಅವನು ಹಾಗೆ ಬಿಸಾಕಿದ್ರೆ ಆ ಸ್ಥಳವೇ ಹಾಗೆ. ಅಂಥ ಒಂದು ಮಹಿಮೆಯಲ್ಲಿ ಅವನು ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಈ ಲಿಂಗವನ್ನು ನೋಡಿ ಪೂಜೆ ಪುನಸ್ಕಾರವನ್ನು ವಾರ್ಷಿಕೋತ್ಸವ ಅಂತ ಏನು ಪೂಜೆ ಮಾಡ್ತಾರೆ, ಇವತ್ತು ಗಂಧ ಅಭಿಷೇಕವನ್ನು ಭಾಳ ಚೆನ್ನಾಗಿ ಮಾಡ್ತಾರೆ. ದೇವಸ್ಥಾನದಲ್ಲಿ ಗೊತ್ತಿಲ್ಲ, ಅರ್ಚಕರಿಗೆಲ್ಲ ಗಂಧಾಭಿಷೇಕ ಮಾಡಿಸ್ತೀವಿ, ಮೊದಲಿಂದ ಅಭಿಷೇಕ ನಡೀತಾ ಇದೆ, ವಾರ್ಷಿಕೋತ್ಸವ ದಿವಸ ಗಂಧಾಭಿಷೇಕನೇ ಮಾಡಬೇಕು ಅಂತ ಒಂದು ಪದ್ಧತಿ. ಆದರೆ ತಲೆ ಮೇಲೆ ರಕ್ತ ಬರ್ತಾ ಇರೋದ್ರಿಂದ ಆ ನಂಜುಂಡೇಶ್ವರ ಶ್ರೀಕಂಠೇಶ್ವರನಿಗೆ ವಿಶೇಷವಾಗಿ ಗಂಧವನ್ನು ಹಚ್ಚಿದಾಗ ಆ ತೈಲ ಲೇಪನ್ನು ಹಾಕಿದಾಗ ಅಬ್ಬಾಡ ನೋಡಿದ್ಯಾ ರಕ್ತ ನಿಂತು ಹೋಗುತ್ತೆ, ಬಹಳ ಉತ್ತಮ ಅನ್ನೋ ರೀತಿ ಅವನು ಗಂಧಾಭಿಷೇಕವನ್ನು ಮಾಡಿದ್ದೇ ಈ ಒಂದು ವೈಶಿಷ್ಟ್ಯತೆ. ಇವತ್ತು ಆ ವಿಷ್ಣು ಸಹಸ್ರನಾಮವನ್ನು ಯಾರು ಇವತ್ತು ಪಠಿಸ್ತಾರೋ ಶ್ರೀಮನ್ನಾರಾಯಣ ಭೂಮಿಗೆ ಬರ್ತಕ್ಕಂಥದ್ದು ಸತ್ಯ. ಶ್ರೀಕಂಠೇಶ್ವರ ನಮ್ಮ ನಿಂತಕ್ಕಂಥ ಮೈಸೂರು ಡಿಸ್ಟಿಕ್ಟಲ್ಲಿ ನಂಜುಂಡೇಶ್ವರ, ನಂಜುನಗೂಡು ನಂಜುಂಡೇಶ್ವರ ಶ್ರೀಕಂಠೇಶ್ವರ ಅಂತ ಏನು ಕರಿತೀವಿ, ಆ ವಿಷಕಂಠನಾಗಿರ್ತಕ್ಕಂಥ ಪರಮೇಶ್ವರನ ಪೂಜೆ ಪುನಸ್ಕಾರ ಮಾಡೋದೇ ಶ್ರೀಮನ್ನಾರಾಯಣ. ಅಂದರೆ ವಿಷವನ್ನು ತೊರೆದು ನಾರಾಯಣ ಪೂಜೆಯನ್ನು ಮಾಡ್ತಕ್ಕಂಥದ್ದು ಹೆಂಗಸರು. ಅಂದರೆ ಗಂಡನ ಆಯಸ್ಸು ಕ್ಷೇಮಕ್ಕೆ ನೀವುಗಳು ವಿಶೇಷವಾಗಿ ಇವತ್ತಿನಿಂದ ವಿಷ್ಣು ಸಹಸ್ರನಾಮವನ್ನು ಬೆಳಗಿನ ಜಾವ ಹೇಳ್ಕೊಂಡ್ರೆ ಮನೆಯಲ್ಲಿರ್ತಕ್ಕಂಥ ಹೆಂಗಸರಿಗೆಲ್ಲ ಬಹಳ ವಿಶೇಷತೆ. ಮನೆಯಲ್ಲಿ ಯಾವುದೇ ಕೆಟ್ಟ ಮಾತುಗಳನ್ನು ಆಡದೇ ಇದ್ದ ಹಾಗೆ ರಕ್ಷಣೆಯನ್ನು ಕೊಡೋದೇ ಈ ಒಂದು ಶ್ರೀಮನ್ನಾರಾಯಣ. ಮಾತನ್ನು ಕೊಡೋದು ಕೂಡ ಮಹಾವಿಷ್ಣುವೇ. ನಾವು ಮುಂದಿನ ದಿನಗಳಲ್ಲಿ ನೋಡ್ಬೋದು ಮಹಾವಿಷ್ಣು ದರ್ಶನ ಭಾಳ ಚೆನ್ನಾಗಿ ಮಾಡಿಸ್ತಕ್ಕಂಥ ವಿಚಾರಗಳು. ರಂಗನಾಥನ ರಂಗದೀಶ್ವರನ ರಂಗ ಹಬ್ಬದಲ್ಲಿ ಭಾಳ ಚೆನ್ನಾಗಿ ನೋಡ್ಬೋದು. ಬಿಳಗಿರಿ ರಂಗನಾಥನಿಂದ ಹಿಡಿದು ಶ್ರೀರಂಗಪಟ್ಟಣ ರಂಗನಾಥನಿಂದ ಹಿಡಿದು ಶ್ರೀರಂಗ ರಂಗನಾಥನಿಂದ ಹಿಡಿದು ಆದಿರಂಗನಿಂದ ಹಿಡಿದು ಮಧ್ಯರಂಗನಿಂದ ಹಿಡಿದು ಕೊನೆಯ ರಂಗದ ಶಿಂಸಾದಲ್ಲಿ ವಿಶೇಷವಾಗಿ ಅಂಥ ರಂಗದಲ್ಲಿ ರಂಗನಾಥನ ದರ್ಶನವನ್ನು ಎಷ್ಟು ಚೆನ್ನಾಗಿ ಮಾಡಿದ್ರು, ಸಾಲ್ದು ಸಾಲ್ದು ಸಾಲ್ದು. ಅದಕ್ಕೆ ಕರ್ಮಶೇಷವನ್ನು ಕಳ್ಕೊಳ್ಳೋ ಈ ಪರಮಾತ್ಮನ ಅನಂತ ಪದ್ಮನಾಭ ಅಂತ ಕರಿತೀವಿ. ಇವತ್ತೇ ಬುಧವಾರ ನೀವು ನೋಡಬಹುದು, ನೀವುಗಳು ಇಷ್ಟು ದಿವಸದ್ದು ನೋಡದೇ ಇರತಕ್ಕಂಥದ್ದು ಭೂಸ್ಮರಣೆ ಮಾಡ್ಕೊಂಡಿರತಕ್ಕಂಥ ಮಹಾವಿಷ್ಣು ಎಲ್ಲಿಗೆ ಬಂದ, ಭೂಮಿಗೆ ಬಂದ ಗ್ಯಾರಂಟಿ ಅನ್ನೋದಕ್ಕೆ ಸಾಕ್ಷಿರೂಪ ನೀವೆಲ್ಲ ಮಾಧ್ಯಮದಲ್ಲಿ ಏನು ನೋಡ್ತಾ ಇದ್ದೀರಾ, ಅನಂತ ಪದ್ಮನಾಭ. ಆ ಅನಂತ ಪದ್ಮನಾಭನ ಹತ್ರ
ತ್ರಿವೇಂಡ್ರಮ್ಮಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಸಿಗ್ತಾ ಇದೆ. ಅಂದರೆ ಭೂಸ್ಪರ್ಶ ಮಾಡಿದ ಮೇಲೇ ಇವತ್ತಿನ ದಿವಸ ವೈಡೂರ್ಯ ಎಲ್ಲವನ್ನು ಬಿಸಾಕ್ಬಿಡ್ತಾನೆ, ಛೇ ಏನಕ್ಕೆ ಬೇಕಿದು ಅಂತ. ಅದನ್ನು ಇವತ್ತಿನ ದಿವಸ ಈ ಮನುಷ್ಯರು ಅಂಥ ಕಳ್ಳಕಾಕರು ವಿಶೇಷವಾಗಿ ಒಳಗಿರತಕ್ಕಂಥ ಕುತಂತ್ರ ಜನಗಳಿಗೆ ಇವತ್ತು ಸಿಕ್ಕಿಬಿಟ್ರೆ ಇಷ್ಟು ಐಶ್ವರ್ಯಗಳನ್ನು ಏನು ಮಾಡ್ತಾರೆ. ಇದನ್ನು ಗೌಪ್ಯವಾಗಿಟ್ಟು ಭಗವಂತನ ಕೃಪಾಕಟಾಕ್ಷಕ್ಕೆ ಭಗವಂತನ ಪಾತ್ರಕ್ಕೆ ಮಾಡಿದ್ರೇ ಸಾಕ್ಷ್ಯರೂಪ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕೇಳಿ, ಇದೇ ಶುಕ್ರವಾರದಲ್ಲಿ ವ್ಯಾಸ ಪೌರ್ಣಮಿಯಂದು ಗುರು ಹಿರಿಯರಾಗಿ ಬರ್ತಾ ಇರತಕ್ಕಂಥವನೇ ಸಾಕ್ಷಾತ್ ವಾಮನ ರೂಪಿಯಾಗಿರತಕ್ಕಂಥ ಮಹಾವಿಷ್ಣು. ಇಂಥ ಒಂದು ಮಹಾವಿಷ್ಣುಗೆ ಇವತ್ತಿನಿಂದನೇ ಪೂಜೆ ಪುನಸ್ಕಾರ ಪ್ರಾರಂಭಿಸ್ಬಿಡಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಈ ವಿಷ್ಣು ಸಹಸ್ರನಾಮಕ್ಕೆ ಮುಂದಿನ ಹೊಸ ಸೆಟ್ಟಲ್ಲಿ ಪ್ರತಿದಿನ ಒಂದೊಂದು ರಾಶಿಗೆ, ಒಂದೊಂದು ಫಲಕ್ಕೆ, ಒಂದೊಂದು ನಕ್ಷತ್ರಕ್ಕೆ ಯಾರ ಅಧಿದೇವತೆ, ಎಷ್ಟು ಶ್ಲೋಕ ನಿಮ್ಮದು, ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. 108 ವಿಧವಾದ ಇರತಕ್ಕಂಥ 108 ಮಂಡಲಗಳು. ಅದಕ್ಕೆ ಕೊನೆಯದಾಗಿ, ವನಮಾಲಿ ಗದೀಶಾಂಗಿ ಶಂಕಿ ಚಕ್ರಿ ಚನಂದಕಿ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವೋ ಅಭಿರಕ್ಷತು, ಇದನ್ನು ಮೂರು ಸಲ ಹೇಳ್ಕೊಂಡಾಗ ಆ ಕೊನೆ ರೇವತಿ ನಕ್ಷತ್ರಕ್ಕೆ ಫಲವನ್ನು ನೀಡ್ತಕ್ಕಂಥದ್ದು. ಅದಕ್ಕೆ ಆ ರಾಶಿ ಫಲವನ್ನು 108 ಸಲ ಪರಿಪೂರ್ಣತೆಯನ್ನು ಮಾಡಿಕೊಂಡಾಗ ಇವತ್ತಿನ ವಿಷ್ಣು ಸಹಸ್ರನಾಮಕ್ಕೆ ಅಷ್ಟು ಬೆಲೆ ಇದೆ. ವಿಷ್ಣು ಸಹಸ್ರನಾಮ ಪ್ರತಿದಿನ ಪ್ರತ್ಯಕ್ಷವಾಗಿ ನೀವು ಹೇಳಿಕೊಂಡ್ರೆ ನಿಜಕ್ಕೂ ಸಾರ್ಥಕ ಸಾರ್ಥಕ ಸಾರ್ಥಕ.